ಸಿಂಹಾಸನಕ್ಕಾಗಿ ಗೌಡ್ರ ಕುಟುಂಬದಲ್ಲಿ ಗದ್ದಲ ಎದ್ದಿತು. ಭವಾನಿ ರೇವಣ್ಣ ಟಿಕೆಟ್ ಫೈಟ್ ದಳದಲ್ಲಿ ತಳಮಳವನ್ನೇ ಸೃಷ್ಟಿ ಮಾಡಿತು. ಜೆಡಿಎಸ್ ನಲ್ಲಿ ಕುಟುಂಬ ಕಲಹಕ್ಕೆ ನಾಂದಿ ಹಾಡಿತು. ಆದರೆ ಇವತ್ತು ಗೌಡ್ರ ಕೋಟೆಯಲ್ಲಿ ಎದ್ದಿದ್ದ ಗದ್ದಲ ಶಮನವಾಗಿದೆ. ದಳ ಕುಟುಂಬ ಒಟ್ಟಿಗೆ ಕಾಣಿಸಿಕೊಂಡು ಎದುರಾಳಿಗಳ ಬಾಯಿ ಮುಚ್ಚಿಸಿದ್ದಾರೆ. ಸಕುಟುಂಬ ಸಮೇತರಾಗಿ ರೋಡ್ ಶೋ ನಡೆಸಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ಹಾಸನದಲ್ಲಿ ದೇವೇಗೌಡರ ಕುಟುಂಬದ ದರ್ಬಾರ್, ನಗರ್ತಿಯಲ್ಲಿ ದಳಪತಿಗಳ ಒಗ್ಗಟ್ಟಿನ ನಗಾರಿ, ಹಾಸನ ಟಿಕೆಟ್ ಕದನಕ್ಕೆ ವಿರಾಮ. ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕುಮಾರಸ್ವಾಮಿ ಎಂಟ್ರಿಯಿಂದ ಸಿಂಹಾಸನ ತಳ್ಳಣಕ್ಕೆ ಫುಲ್ ಸ್ಟಾಪ್. ಚುನಾವಣೆ ಹೊತ್ತಲ್ಲಿ ಎದುರಾಳಿಗಳಿಗೆ ಒಗ್ಗಟ್ಟಿನ ಕೌಂಟರ್. ಹಾಸನದಲ್ಲಿ ದಳಪತಿಗಳಿಂದ ಒಗ್ಗಟ್ಟಿನ ಮಂತ್ರ. ಸಿಂಹಾಸನ ಟಿಕೆಟ್ ಹಂಗಾಮಕ್ಕೆ ಕ್ಲೈಮ್ಯಾಕ್ಸ್. ಕುಟುಂಬ ಕಲಹಕ್ಕೆ ಅಂತ್ಯ ಹಾಡಿದ ಎಚ್ಡಿಕೆ. ವಿಧಾನಸಭೆ ಚುನಾವಣೆ ಹೊತ್ತಲ್ಲೇ ಗೌಡರ ಕೋಟೆಯಲ್ಲಿ ಎದ್ದಿದ್ದ ಟಿಕೆಟ್ ಕಂಪನಕ್ಕೆ ಇವತ್ತು ಒಂದು ಹಂತದ ತೆರೆ ಬಿದ್ದಂತಿದೆ. ಜೆಡಿಎಸ್ನಲ್ಲಿ ದೇವೇಗೌಡರ ಹಿರಿ ಸೊಸೆ ಹಚ್ಚಿದ್ದ ಟಿಕೆಟ್ ಕಿಚ್ಚು ಇವತ್ತು ಆರಿದಂತಿದೆ. ಜೆಡಿಎಸ್ ಭದ್ರಕೋಟೆ ಹಾಸನಕ್ಕೆ ಕುಮಾರಸ್ವಾಮಿ ಎಂಟ್ರಿಯಿಂದ ಟಿಕೆಟ್ ಕುರುಕ್ಷೇತ್ರಕ್ಕೆ ಅಲ್ಪ ವಿರಾಮ ಬಿದ್ದಿದೆ. ಎಸ್, ಟಿಕೆಟ್ ಫೈಟ್ ಶುರುವಾದ ಬಳಿಕ ಇದೇ ಮೊದಲ ಬಾರಿಗೆ ಗೌಡರ ಕುಟುಂಬ ಒಟ್ಟಿಗೆ ಕಾಣಿಸಿಕೊಂಡಿತ್ತು. ಪಂಚರತ್ನ ಯಾತ್ರೆಯಲ್ಲಿ ಮತ ಭೇಟಿಯಾಡುತ್ತಿದ್ದ ಎಚ್ಡಿ ಕುಮಾರಸ್ವಾಮಿ ಇವತ್ತು ಹಾಸನಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ರು. ನಗರ್ತಿಯಲ್ಲಿ ದೇವಸ್ಥಾನ ಉದ್ಘಾಟನೆಗೆ ಬಂದ ಎಚ್ಡಿಕೆಗೆ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತವೂ ಸಿಕ್ತು. ಬಳಿಕ ನಗರ್ತಿ ಗ್ರಾಮದಲ್ಲಿ ದಳಪತಿಗಳೆಲ್ಲ ಒಂದೇ ವಾಹನದಲ್ಲಿ ಬೃಹತ್ ರೋಡ್ ಶೋ ನಡೆಸಿದ್ರು. ಇಲ್ಲಿಗೆ ಒಂದು ಹಂತದ ಟಿಕೆಟ್ ಫೈಟ್ಗೆ ಅಂತ್ಯ ಬಿದ್ದಂತಾಗಿದೆ. ಇದಾದ ಬಳಿಕ ನಗರ್ತಿ ಗ್ರಾಮದ ಈಶ್ವರ ಮತ್ತು ಬೀರಲಿಂಗೇಶ್ವರ ದೇವಸ್ಥಾನ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ, ಎಚ್ಡಿ ರೇವಣ್ಣ, ಭವಾನಿ ರೇವಣ್ಣ, ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು. ಒಟ್ಟಿಗೆ ದೀಪ ಬೆಳಗುವ ಮೂಲಕ ಸಿಂಹಾಸನ ಕಿಚ್ಚನ್ನ ಮೇಲ್ನೋಟಕ್ಕೆ ಆರಿಸಿದಂತೆ ಭಾಸವಾಗ್ತಾ ಇತ್ತು. ಇನ್ನು ಟಿಕೆಟ್ ಕದನದಲ್ಲಿ ಎಚ್ಡಿಕೆಗೆ ತಿರುಗೇಟು ನೀಡಿದ್ದ ಸೂರಜ್ ಎಚ್ಡಿಕೆ ಪಕ್ಕದಲ್ಲಿ ನಿಂತು ನಾವೆಲ್ಲ ಒಂದೇ ಎಂಬ ಸಂದೇಶ ರವಾನಿಸಿದ್ರು. ಅಲ್ಲದೆ ವೇದಿಕೆಯಲ್ಲಿ ಎಚ್ಡಿಕೆ ಮಾತನಾಡ್ತಾ ಇದ್ದ ವೇಳೆ ಅರಕಲಗೂಡಿನಲ್ಲಿ ಗೆದ್ದಾಗಲೆಲ್ಲ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಪಿಸು ಮಾತು ಹೇಳಿದ್ರು. ಇದನ್ನ ಕೇಳಿಸಿಕೊಂಡ ಎಚ್ಡಿಕೆ, ನೋಡಿ ಸೂರಜ್ ಸ್ವಲ್ಪ ಶಾಸ್ತ್ರವಾಗಿ ಚೆನ್ನಾಗಿ ಹೇಳ್ತಾನೆ ಅಂತ ಸೋದರನ ಮಗನ ಕಾಲೆಳೆದ್ರು. ನಮ್ಮ ಸೂರಜ್ ನೋಡಿ ಒಂದು ಅವನು ಸ್ವಲ್ಪ ಶಾಸ್ತ್ರ ಹೇಳ್ತಾನೆ ಚೆನ್ನಾಗಿ. ಇಲ್ಲಿ ಒಂದು ಮಾತು ಹೇಳ್ತಿದ್ದಾನೆ, ಅರ್ಕುಲಗೂಡಲ್ಲಿ ಗೆದ್ದ ವರ್ಷವೆಲ್ಲ ಸರ್ಕಾರ ರಚನೆ ಆಗಿದೆ ಅಂತ. ದಯವಿಟ್ಟು ನಮ್ಮ ಹಳ್ಳಿ ಮೈಸೂರನ್ನ ಹೋಬಳಿಯ ಜನತೆ ಅರ್ಕುಲಗೂಡು ಭಾಗದ ಜನತೆಗೆ ಮನವಿ ಮಾಡ್ತಾನೆ. ಸ್ವಲ್ಪ ಇಲ್ಲೂ ಏನೋ ಒಂದು ಸಣ್ಣ ಗೊಂದಲ ಇದೆ, ದಯವಿಟ್ಟು ದೇವೇಗೌಡರ ಆಸೆ ನೆರವೇರಬೇಕು. ದಳಪತಿಗಳೇನೋ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡು ನಾವೆಲ್ಲ ಒಂದೇ ಎಂಬ ಸಂದೇಶ ರವಾನಿಸಿದ್ರು. ಆದರೆ ಇವತ್ತು ಹಾಸನ ಟಿಕೆಟ್ ಬಗ್ಗೆ ಅಂತಿಮ ಘೋಷಣೆ ಹೊರಬೀಳುವ ನಿರೀಕ್ಷೆ ಇತ್ತು. ಆದರೆ ಹಾಸನ ಟಿಕೆಟ್ ಯಾರಿಗೆ ಅನ್ನೋದು ಇನ್ನೂ ಕಗ್ಗಂಟಾಗೆ ಉಳಿದಿದೆ. ಕಿರಣ್, ನ್ಯೂಸ್ ಫಸ್ಟ್, ಹಾಸನ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.